ನಮಸ್ತೆ ಮಿತ್ರರೇ, ನೋಡಿದ್ರಲ್ಲ ಇವತ್ತು ಒಂದು ಹೊಸ ಪ್ರಾಡಕ್ಟಿನ ಬಗ್ಗೆ. ಈಗ ಲೇಟೆಸ್ಟ್ ಇನ್ನು ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಒಂದು ರೆಪ್ಯೂಟೆಡ್ ಕಂಪ್ನಿ, ನಿಮಗೆಲ್ಲರಿಗೂ ಗೊತ್ತಿರೋ BASF ಕಂಪ್ನಿ ಒಂದು ಹೊಸ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದನ್ನ ಡೀಟೇಲ್ಸ್ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಸೊ ಹಾಗಾದರೆ ಈ ಪ್ರಾಡಕ್ಟ್ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಏನಿದೆ, ಇದರ ವಿಶೇಷತೆಗಳೇನಿದೆ ನೋಡ್ತಾ ಹೋಗೋಣ. ಸೊ ಇದರಲ್ಲಿರ್ತಕ್ಕಂಥ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಬ್ರೋಫ್ಲಾನಿಲೈಡ್, 300 grams per liter, SC ಫಾರ್ಮುಲೇಷನಲ್ಲಿದೆ. SC ಎಕ್ಸ್ಪೋನಸ್ ಇನ್ಸೆಕ್ಟಿಸೈಡ್. ಸೊ ಇದರ ವಿಶೇಷತೆಗಳೇನು ಒಂದೊಂದೇ ನೋಡ್ತಾ ಹೋಗೋಣ. ಇದನ್ನು ಟೋಟಲಾಗಿ ಹೇಳೋದಾದರೆ ಇಟ್ ಗಿವ್ಸ್ ನ್ಯೂ ಲೆವೆಲ್ಸ್ ಆಫ್ ಪವರ್, ತುಂಬ ವರ್ಸಟಾಲಿಟಿ ಇರ್ತಕ್ಕಂಥ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾವುದರಲ್ಲಿ? ಇನ್ ದಿ ಕಂಟ್ರೋಲ್ ಆಫ್ ಟಫೆಸ್ಟ್ ಇನ್ಸೆಕ್ಟ್ಸ್. ಯಾವುದು? ಥ್ರಿಪ್ಸ್ ಆ್ಯಂಡ್ ಕ್ಯಾಟರ್ಪಿಲರ್ಸ್. ಸೊ ಇದರ ಯೂನಿಕ್ ಫೀಚರ್ಸ್ ಏನು, ಯಾಕಿದು ಪವರ್ಫುಲ್ಲು, ಯಾಕೆ ವರ್ಸಟೈಲ್ ಅಂತ ನೋಡೋದಾದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯೂನಿಕ್ ಮೋಡ್ ಆಫ್ ಆ್ಯಕ್ಷನ್. ಇದರ ಕಾರ್ಯವಿಧಾನ ಇದೆಯಲ್ಲ, ಇದು ಒಂದು ವಿಶೇಷತೆ ನೋಡಿ. ಇದು ಏನು ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಯಾವಾಗಲೂ ಈ ಪದ ಕೇಳಿಸ್ಕೊಳ್ತಲೇ ಇರ್ತೀವಿ, ಬಟ್ ಯೋಚನೆ ಮಾಡಿರಲ್ಲ. ನೋಡಿ, ಕೀಟಗಳಲ್ಲಿ ಸಾಮಾನ್ಯವಾಗಿ ನರಮಂಡಲ, ನರ್ವಸ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಸೆಲ್ಸ್ ಬಿಟ್ವೀನ್ ಸೆಲ್ಸ್, ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಗೆ ಅಂದರೆ ಜೀವಕೋಶಗಳ ಮಧ್ಯೆ ಎರಡು ರೀತಿಯ ಸಿಗ್ನಲ್ಸ್ ಟ್ರಾನ್ಸ್ಮಿಟ್ ಆಗ್ತಾ ಇರ್ತದೆ, ಟ್ರಾನ್ಸ್ಫರ್ ಆಗ್ತಾ ಇರ್ತದೆ. ಯಾವುದು? ಎಕ್ಸಿಟೇಟರಿ ಸಿಗ್ನಲ್ಸ್ ಮತ್ತು ಇನ್ಹಿಬಿಟರಿ ಸಿಗ್ನಲ್ಸ್ ಅಂತ ಹೇಳ್ಬೋದು. ಇವುಗಳ ಮಧ್ಯೆ ಸಿಗ್ನಲ್ಸ್ನ ಈ ಟ್ರಾನ್ಸ್ಮಿಟ್ ಮಾಡ್ತಕ್ಕಂಥವು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಕರಿತೀವಿ. ಅವು ಗಾಬಾ ಅಂತ, GABA ಗಾಬಾ ಟ್ರಾನ್ಸ್ಮಿಟರ್ಸ್. ಈ ಬ್ರೋಫ್ ಯಾವುದಿದೆ, ಈ ಕೀಟನಾಶಕದಲ್ಲಿರ್ತಕ್ಕಂಥ ಆ್ಯಕ್ಟಿವ್ ಇಂಗ್ರೇಡಿಯೆಂಟು ಬ್ರೋಫ್ಲಾನಿಲೈಡ್, ಈ ಗಾಬಾ ಇನ್ಹಿಬಿಟರಿ ಸಿಗ್ನಲ್ಸ್ ಇದೆಯಲ್ಲ, ಇವುಗಳನ್ನ ಹರಡುವಿಕೆಯನ್ನು ಟ್ರಾನ್ಸ್ಮಿಟ್ ಆಗೋದನ್ನು ತಡೆಯುತ್ತೆ. ಹೀಗಾಗಿ ಈ ಒಂದು ಇನ್ಸೆಕ್ಟ್ನ ನರಮಂಡಲ ಏನಿದೆ, ನರ್ವಸ್ ಸಿಸ್ಟಮು ಓವರ್ ಎಕ್ಸೈಟೇಷನ್ ಆಗುತ್ತೆ. ಸೊ ಹೀಗಾದಾಗ ಆ ಇನ್ಸೆಕ್ಟು ನಾರ್ಮಲ್ಲಾಗಿ ತನ್ನ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗಲ್ಲ, ತನ್ನ ನಾರ್ಮಲ್ ಲೈಫ್ ಲೀಡ್ ಮಾಡೋದು ಅಂತ ಹೇಳ್ತೀವಲ್ಲ, ಅದರ ಸಾಮರ್ಥ್ಯನ ಕಳೆದುಕೊಳ್ಳುತ್ತೆ, ಈ ಸಸ್ಯಗಳ ಮೇಲೆ ಫೀಡಿಂಗ್ ಮಾಡೋದನ್ನು ನಿಲ್ಲಿಸುತ್ತೆ. ಹಾಗಾಗಿ ಇದೊಂದು ವಿಶಿಷ್ಟವಾದ ಕಾರ್ಯವಿಧಾನ ಅಂತ ಹೇಳ್ಬೋದು. ಹಾಗಾಗಿಯೇ ಐರ್ಯಾಕ್ IRAC ದಿ ಇನ್ಸೆಕ್ಟಿಸೈಡ್ ರೆಸಿಸ್ಟೆನ್ಸ್ ಆ್ಯಕ್ಷನ್ ಕಮಿಟಿ ಅಂತ ಇದೆ. ಇದನ್ನು ಈ ಒಂದು ವಿಶಿಷ್ಟವಾದ ಮೋಡ್ ಆಫ್ ಆ್ಯಕ್ಷನನ್ನು ಅಂದರೆ ಕ್ರಿಯಾವಿಧಾನನ ಅಪ್ರೂವ್ ಮಾಡಿದೆ, ಅನುಮೋದನೆ ಮಾಡಿದೆ. ಇದಕ್ಕೆ ಸಪ್ರೇಟ್ ಗ್ರೂಪ್ ಕ್ರಿಯೇಟ್ ಮಾಡಿದೆ. ಯಾವುದಂತ ಹೇಳಿದೆ, IRAC Group 30. ಈ ಗ್ರೂಪ್ನಲ್ಲಿ ಈ ಒಂದು ಕೀಟನಾಶಕ ಮೊದಲನೇ ಕೀಟನಾಶಕ ಅಂತ ಹೇಳ್ಬೋದು. ಅಂದರೆ ಈಗ ಮಾರುಕಟ್ಟೆಯಲ್ಲಿ ಏನು ವಿವಿಧ ಕೀಟನಾಶಕಗಳಿವೆ, ಅವುಗಳ ಜೊತೆ ಕ್ರಾಸ್ ರೆಸಿಸ್ಟೆನ್ಸ್ ಇಲ್ಲ, ಆಮೇಲೆ ಡಿಫ್ರೆಂಟ್ ಮೋಡ್ ಆಫ್ ಆ್ಯಕ್ಷನ್ಸ್ ಇರತಕ್ಕಂಥ ವಿವಿಧ ಔಷಧಿಗಳಿಗೆ ನಿರೋಧಕತೆ ಬೆಳೆಸ್ಕೊಂಡಿರ್ತಕ್ಕಂಥ ಕೀಟಗಳ ಸಮೇತ ಈ ಔಷಧಿನಲ್ಲಿ ಕಂಟ್ರೋಲ್ ಮಾಡಬಹುದು. ಇದು ವಿಶೇಷತೆಗಳು. ಆಮೇಲೆ ಇನ್ನೊಂದು ವಿಶೇಷತೆ ಇದರದು, ಇದು ಯೂನಿಕ್ ಮೋಡ್ ಆಫ್ ಆ್ಯಕ್ಷನ್ನು ಒಂದು ವಿಶೇಷತೆ. ಆದರೆ ಇನ್ನೊಂದು ವಿಶೇಷತೆ ಹೇಳೋದಾದರೆ ಫಾಸ್ಟ್ ಆ್ಯಕ್ಷನ್ ಅಂತ ಹೇಳ್ಬೋದು. ಅಂದರೆ ನೀವು ಸಿಂಪರಣೆ ಸ್ಪ್ರೇ ಮಾಡಿದ ತಕ್ಷಣ ಫಾಸ್ಟಾಗಿ ವೇಗವಾಗಿ ಕಾರ್ಯೋನ್ಮುಖವಾಗ್ತದೆ ಈ ಔಷಧಿ. ಸಸಿಗಳಲ್ಲಿ ವಿವಿಧ ಕೀಟಗಳನ್ನು ತ್ವರಿತವಾಗಿ ನಾಶಪಡಿಸುತ್ತೆ ಇದು, ಅಂದರೆ ಕ್ವಿಕ್ ನಾಕ್ ಡೌನ್ ಎಫೆಕ್ಟ್ ಅಂತ ಹೇಳ್ಬೋದು. ಜೊತೆಗೆ ಕೀಟಗಳ ಎಲ್ಲ ಹಂತಗಳಲ್ಲೂ ಇದು
ಕೀಟನ ನಿವಾರಿಸ್ತಕ್ಕಂಥ ಒಂದು ಕೆಪ್ಯಾಸಿಟಿ ಇದೆ ಅಂತ ಹೇಳ್ಬೋದು. ಇನ್ನೊಂದು ವಿಶೇಷತೆ ಟ್ರಾನ್ಸ್ಲ್ಯಾಮಿನಾರ್ ಮೂಮೆಂಟ್ ಅಂತ ಹೇಳ್ಬೋದು, ಅಂದರೆ ಮೂಮೆಂಟ್ ಆಫ್ ಇನ್ಸೆಕ್ಟಿಸೈಡ್ ಫ್ರಮ್ ಒನ್ ಸೈಡ್ ಆಫ್ ದಿ ಲೀವ್ ಟು ದಿ ಅದರ್. ಅಂದರೆ ಎಲೆಗಳ ಒಂದು ಭಾಗಕ್ಕೆ ಕವರ್ ಆಗಿರುತ್ತೆ ನೀವು ಸ್ಪ್ರೇ ಮಾಡಿದಾಗ, ಸೊ ಇನ್ನೊಂದು ಭಾಗಕ್ಕೆ ತನ್ನಿಂತಾನೇ ಮೂವ್ ಆಗುತ್ತೆ. ಬಟ್ ಇದು ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡು, ಸಿಸ್ಟಮಿಕ್ ಅಲ್ಲ, ಟ್ರಾನ್ಸ್ಲ್ಯಾಮಿನೇರ್ ಮೂಮೆಂಟ್ ಇರ್ತದೆ. ಹೀಗಾಗಿ ಇದರಲ್ಲಿರ್ತಕ್ಕಂಥ ಇನ್ಗ್ರೀಡಿಯೆಂಟು ಸಸ್ಯದ ಎಲೆಗಳ ಎಲ್ಲ ಭಾಗಗಳಿಗೂ ಹರಡ್ಕೊಳ್ಳುತ್ತೆ, ಕೀಟ ಹಾನಿ ಮಾಡಿಬಹುದಾದ ಎಲ್ಲ ಭಾಗಗಳಿಗೂ ಹರಡಿಕೊಂಡು ಕೀಟನ ಯಶಸ್ವಿಯಾಗಿ ಹತೋಟಿ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನೊಂದು ವಿಶೇಷತೆ ಎಕ್ಸಲೆಂಟ್ ರೈನ್ ಫಾಸ್ಟ್ನೆಸ್ ಅಂತ ಹೇಳ್ಬೋದು. ಮಿನಿಮಮ್ ಸ್ಪ್ರೇ ಮಾಡಿದ ಮೇಲೆ ಒಂದು ಗಂಟೆ ನಂತರ 1 ಮಿಲಿ ಮಳೆ ಬಂದರೂ ಸಮೇತ ಕಾರ್ಯ ನಿರ್ವಹಿಸುತ್ತೆ ಅಂತ ಹೇಳಲಾಗಿದೆ ಫ್ರೆಂಡ್ಸ್. ಜೊತೆಗೆ ಇನ್ನೊಂದು ವಿಶೇಷತೆ ಲೋ ಡೋಸ್ ರೇಟ್ಸ್ ಅಂತ ಹೇಳ್ಬೋದು. ಕಡಿಮೆ, ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಳಸಬಹುದಾದ ಕೀಟನಾಶಕ. ನೋಡಿ, ಕಡಿಮೆ ಪ್ರಮಾಣದಲ್ಲಿ ಬೆಳೆಸಿ ಹೆಚ್ಚಿನ ಫಲಿತಾಂಶ ಪಡಿಬೋದು. ಇದು 17 ml ಇದೆ. ಇಂದು 1 ಎಕರೆಗಾಗುತ್ತೆ ಕೆಲವು ಬೆಳೆಗಳಲ್ಲಿ. ನಾನು ಹೇಳ್ತೀನಿ ಮುಂದೆ. 200 ಲೀಟ್ರಿಗೆ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದು. ಬೇರೆ ಬೇರೆ ಬೆಳೆಗಳಲ್ಲಿ ಬೇರೆ ಬೇರೆ ಪ್ರಮಾಣ ಶಿಫಾರಸು ಮಾಡಲಾಗಿದೆ. ಇಲ್ಲಿವರೆಗೂ ನೀವು ಯಾವ ರೀತಿ ಕೀಟನಾಶಕಗಳನ್ನು ಸಿಂಪರಣೆ ಮಾಡ್ತಿದ್ರಿ ಆ ರೀತಿ ಸಿಂಪರಣೆ ಮಾಡಲಿಕ್ಕಾಗಲ್ಲ. ಇದು ನೀವು ಯಾವ ಬೆಳೆಗೆ ಹೊಡಿತಿದ್ದೀರಿ, ಯಾವ ಹಂತದಲ್ಲಿ ಹೊಡಿಬೇಕು, ಎಷ್ಟು ಕ್ವಾಂಟಿಟಿ ಹೊಡಿಬೇಕು ಅನ್ನೋದನ್ನು ನೀವು ಪೂರ್ತಿಯಾಗಿ ತಿಳ್ಕೋಬೇಕಾಗ್ತದೆ. ಅದೆಲ್ಲ ಮಾಹಿತಿಗಳು ನಿಮಗೆ ಈ ಔಷಧಿ ಜೊತೆ ಬರ್ತಕ್ಕಂಥ ಲೀಫ್ಲೆಟ್ನಲ್ಲಿ ಇರ್ತದೆ ಫ್ರೆಂಡ್ಸ್. ದಯವಿಟ್ಟು, ಎಲ್ಲರೂ ನೀವು ಅಕ್ಷರಸ್ಥರಿದ್ದೀರಿ ನನಗೆ ಗೊತ್ತಿರುತ್ತೆ, ಇದನ್ನು ನೀವು ಮಾಹಿತಿ ಪಡ್ಕೊಂಡು ಬಳಸಿದರೆ ಇದರ ಸಂಪೂರ್ಣ ರಿಸಲ್ಟನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಅದು ಕ್ವಾಲಿಟಿ ಎಷ್ಟು ಮುಖ್ಯನೋ ನೀವು ಬಳಸೋ ವಿಧಾನನೂ ಅಷ್ಟೇ ಮುಖ್ಯ ಆಗುತ್ತೆ ಇದರಿಂದ ರಿಸಲ್ಟ್ ಪಡಿಬೇಕಾದ್ರೆ. ಈ ಎಲ್ಲ ವಿಶೇಷತೆಗಳಿಂದ ಏನು ಅನುಕೂಲ ಆಗ್ತದೆ ನೋಡಿ. ಟಫೆಸ್ಟ್ ಇನ್ಸೆಕ್ಟ್ ಅಂತ ಯಾವ್ದು ಕರಿತೀವಿ ನಾವು, ಮೇಯ್ನ್ ಇತ್ತೀಚೆಗೆ ಎಲ್ರಿಗೂ ಗೊತ್ತಿದೆ, ಥ್ರಿಪ್ಸು ಮತ್ತು ಕ್ಯಾಟರ್ಪಿಲ್ಲರ್ಸು. ಕೆಲವು ಜಾತಿಯ ಥ್ರಿಪ್ಸ್ ಮತ್ತು ಕ್ಯಾಟರ್ಪಿಲ್ಲರ್ಸ್ನ ಟಫೆಸ್ಟ್ ಇನ್ಸೆಕ್ಟ್ ಅಂತ ಕರಿತೀವಿ. ಅವುಗಳನ್ನ ಕಂಟ್ರೋಲ್ ಮಾಡ್ತದೆ. ಇಟ್ ಸ್ಪ್ರೆಡ್ಸ್ ಆ್ಯಂಡ್ ಆ್ಯಕ್ಟ್ ಫಾಸ್ಟ್ ಅಂತ ಹೇಳ್ಬೋದು. ಕ್ವಿಕ್ಕಾಗಿ ನಾಕ್ ಡೌನ್ ಎಫೆಕ್ಟ್ ಇದೆ, ಬೇಗ ಹರಡ್ಕೊಳ್ಳುತ್ತೆ. ಜೊತೆಗೆ ಕೀಟಗಳ ವಿವಿಧ ಹಂತಗಳಲ್ಲಿ, ಎಲ್ಲ ಹಂತಗಳಲ್ಲೂ ಈ ಕೀಟನಾಶಕ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗಿದ್ದರೆ ಯಾವ ಬೆಳೆಗಳಲ್ಲಿ ಯಾವ ಕೀಟಗಳನ್ನು ಹತೋಟಿ ಮಾಡುತ್ತೆ, ಎಷ್ಟು ಡೋಸೇಜ್ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ ಸೋಯಾ ಅವರೆ, ಸೋಯಾಬೀನ್ ಬೆಳೆನಲ್ಲಿ 1 ಎಕರೆಗೆ 17 ಮಿಲಿ, ಇದು 17 ಮಿಲಿ ಇದೆ, 17 ಮಿಲಿ ಔಷಧಿಯನ್ನು 200 ಲೀಟರ್ ನೀರಿನಲ್ಲಿ ಮಿಶ್ರ ಮಾಡ್ಕೊಂಡು ಬಳಸಬೇಕು. ಯಾವ ಹಂತಗಳಲ್ಲಿ, ಮೊದಲನೇ ಸಿಂಪರಣೆ ಯಾವಾಗ ನಿಮಗೆ ಕೀಟಗಳು ಕಾಣಿಸ್ಕೊಳ್ಳುತ್ತೆ ವೆಜಿಟೇಟಿವ್ ಗ್ರೋತ್ ನಂತರ, ಆ ಹಂತದಲ್ಲಿ ಒಮ್ಮೆ ಬಳಸ್ತಕ್ಕಂಥದ್ದು. ಎರಡನೇ ಸ್ಪ್ರೇ 12 ರಿಂದ 15 ದಿನಗಳ ನಂತರ ಎರಡನೇ ಸ್ಪ್ರೇ ಮಾಡ್ತಕ್ಕಂಥದ್ದು. ಎಂಥ ಕೀಟಗಳನ್ನ ತೋಟಿ ಮಾಡ್ತದೆ ಇದು? ಸೋಯಾಬೀನ್ ಅವರೇನ ಕಾಡ್ತಕ್ಕಂಥ ಹೆಲಿಕೋವರ್ಪ, ಸ್ಕ್ರೀನ್ ಮೇಲೆ ಗಮನಿಸಿ, ಸ್ಪೋಡಾಪ್ಟರ ಮತ್ತು ಸೆಮಿಲೂಪರ್, ಇವುಗಳನ್ನು ಹತೋಟಿ ಮಾಡುತ್ತೆ. ಜೊತೆಗೆ ಕ್ವಿಕ್ ನಾಕ್ಡೌನ್ ಎಫೆಕ್ಟ್ ಇದೆ. ಜೊತೆಗೆ PHI, ಪೋಸ್ಟ್ ಹಾರ್ವೆಸ್ಟ್ ಇಂಡೆಕ್ಸ್ ಅಂತ ಏನು ಹೇಳ್ತೀವಿ, ಇಂಟರ್ವೆಲ್ ಅಂತ ಏನು ಹೇಳ್ತೀವಿ, ಸಿಂಪರಣೆ ಮಾಡಿದ 37 ದಿನಗಳ ನಂತರ ಇದನ್ನು ಬಳಸಬಹುದು. ಸೊ ಇನ್ನೊಂದು ಬೆಳೆಯಲ್ಲಿ ರೆಡ್ ಗ್ರಾಮ್, ತೊಗರಿ ಗೊತ್ತಿದೆ ನಿಮಗೆಲ್ಲ, ಅತಿ ಹೆಚ್ಚು ಕಾಯಿಕೊರಕ ಬಾಧೆ ಇರತಕ್ಕಂಥ ಬೆಳೆ ಅಂತ ಹೇಳ್ಬೋದು. ಇದಕ್ಕೂ ಸಮೇತ 1 ಎಕರೆಗೆ 17 ಮಿಲಿ ಬಳಸಬೇಕು, 200 ಲೀಟರ್ ನೀರಿನಲ್ಲಿ ಮಿಶ್ರ ಮಾಡಿ ಬಳಸಬೇಕು. ಸೊ ಮೊದಲನೇ ಸಿಂಪರಣೆ ಕೀಟಗಳ ಬಾಧೆ ಕಾಣಿಸ್ಕೊಳ್ಳುತ್ತೆ ನಿಮಗೆ, ವೆಜಿಟೇಟಿವ್ ಗ್ರೋತ್ ಆಗಿ ಫ್ಲವರಿಂಗ್ ಸ್ಟೇಜಲ್ಲಿ ಕಾಣಿಸ್ಕೊಳ್ಬೋದು ಅನಿಸುತ್ತೆ ಅಂದ್ಕೊಳ್ಳೋಣ, ಆಗ ಮೊದಲನೇ ಸ್ಪ್ರೇ. ನಂತರ ಎರಡನೇ ಸ್ಪ್ರೇ 20 ರಿಂದ 25 ದಿನಗಳ ನಂತರ ಮತ್ತೆ ನೀವು ಇನ್ನೊಮ್ಮೆ ಸ್ಪ್ರೇ ಮಾಡಿದರೆ ಇದರಲ್ಲಿ ಬರ್ತಕ್ಕಂಥ ಹೆಲಿಕೋವರ್ಪ ಆಗಿರ್ಬೋದು, ಇನ್ನೊಂದು ಮಾರ್ಕುಸ ಅಂತ ಒಂದು
ಮರುಕ ಅಂತ ಒಂದು ಕೀಟ ಬರ್ತದೆ, ಇದನ್ನು ನೀವು ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು. ಲಾಂಗ್ ಲಾಸ್ಟಿಂಗ್ ಕಂಟ್ರೋಲ್ ಅಂತ ಹೇಳ್ಬೋದು ಕಾಯಿ ಕೊರಕ ಹುಳುಗಳಲ್ಲಿ. ಇದನ್ನು ಮಾಡೋದ್ರಿಂದ ನಿಮಗೆ ಬೆಟರ್ ಫ್ಲವರಿಂಗ್ ಆಗುತ್ತೆ, ಬೆಟರ್ ಫ್ಲವರ್ ರಿಟೆನ್ಷನ್ ಆಗ್ತದೆ ಅಂತ ಹೇಳ್ಬೋದು. ಹೀಗಾಗಿ ನ್ಯಾಚುರಲ್ಲಾಗಿ ಇಳುವರಿ ಜಾಸ್ತಿ ಪಡೆಯೋದಕ್ಕೆ ಸಹಾಯ ಆಗುತ್ತೆ. ಇನ್ನೊಂದು ಮುಖ್ಯವಾಗಿ ಪ್ರಮುಖವಾಗಿ ಇದರಲ್ಲಿ ಲೇಬಲ್ ರೆಕಮೆಂಡೇಷನ್ ಇರತಕ್ಕಂಥದ್ದು ಮೆಣಸಿನಕಾಯಿ ಬೆಳೆ. ಕಳೆದ ಹಂಗಾಮಿನಲ್ಲಿ ಮೆಣಸಿನಕಾಯಿ ಬೆಳೆಯಲ್ಲಿ ವಿವಿಧ ಕೀಟಗಳನ್ನು ಹತೋಟಿ ಮಾಡಲಿಕ್ಕಾಗದೆ ಬೆಳೆ ಫೇಲಾಗಿದ್ದು ನಮಗೆಲ್ಲರಿಗೂ ಗೊತ್ತಿದೆ. ನಾನು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಆ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೆ. ಸೊ ಅನಧಿಕೃತ ಪ್ರಾಡಕ್ಟ್ಗಳನ್ನು ಬಳಸಿ ಯಾವ ರೀತಿ ರೆಸಿಸ್ಟೆನ್ಸ್ ಬಂದಿದೆ ಅನ್ನೋದು ಗೊತ್ತಾಗೋಗಿದೆ. ಸೊ ಮೆಣಸಿನಕಾಯಿ ಬೆಳೆಗೆ ಇದನ್ನು ಎಷ್ಟು ಬಳಸಬಹುದು ನೋಡಿ. ಇಲ್ಲಿ ಇಷ್ಟೊತ್ತು ಇವೆರಡು ಬೆಳೆಗೆ 17 ml ಹೇಳಿದ್ದೆ. ಮೆಣಸಿನಕಾಯಿ ಬೆಳೆಗೆ 1 ಎಕರೆಗೆ 34 ml ಬಳಸಬೇಕಾಗಿದೆ. 17 ml ಈ ಥರದ ಎರಡು ಬಳಸಬೇಕಾಗ್ತಿದೆ. 200 ಲೀಟ್ರ್ ನೀರಿನಲ್ಲಿ ಮಿಶ್ರಣ ಮಾಡ್ಕೊಂಡು ಬಳಸಬೇಕು. ಮೊದಲನೇ ಸ್ಪ್ರೇ ಯಾವಾಗ? ಆ್ಯಕ್ಟಿವ್ ವೆಜಿಟೇಟಿವ್ ಗ್ರೋತ್ ಆದ ನಂತರ ಏನು ಈ ಕೀಟಗಳ ಬಾಧೆ ಪ್ರಾರಂಭ ಆಗುತ್ತೆ ಆವಾಗ ಮೊದಲನೇ ಸ್ಪ್ರೇ. ಎರಡನೇ ಸ್ಪ್ರೇ 7-10 ದಿನಗಳ ನಂತರ ಮತ್ತೆ ರಿಪೀಟ್ ಮಾಡಬೇಕು. ಇದು ಮಾಡೋದ್ರಿಂದ ಕೆಲವು ಜಾತಿಯ ಥ್ರಿಪ್ಸ್, ತುಂಬ ಜಾತಿ ಥ್ರಿಪ್ಸ್ ಇದೆ. ನಾನು ಹಿಂದೆನೇ ಥ್ರಿಪ್ಸ್ ಬಗ್ಗೆ ವಿಡಿಯೋ ಮಾಡಿದಾಗ ಅದರಲ್ಲಿ ಹೇಳಿದ್ದೆ, ಕೆಲವು ಜಾತಿಯ ಥ್ರಿಪ್ಸ್ ಹತೋಟಿಗೆ ಬರುತ್ತೆ. ಜೊತೆಗೆ ಲೆಪಿಡಾಪ್ಟರನ್ ಪೆಟ್ಸ್ ಪೆಸ್ಟ್ ಅಂತ ಕರಿತೀವಿ. ಯಾವ್ಯಾವುದು ಅದರಲ್ಲಿ ನೋಡಿ, ಶೂಟ್ ಬೋರರ್, ಹೆಲಿಕೋವರ್ಪ ಆರ್ಮಿಜರ ಇರತಕ್ಕಂಥದ್ದು, ಅದನ್ನು ಯಶಸ್ವಿಯಾಗಿ ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಒಂದು ಅದ್ಭುತವಾದ ಪ್ರಾಡಕ್ಟ್ ಈಗ ಮಾರ್ಕೆಟಿಗೆ ಸಿಕ್ಕಿದೆ, ಬಂದಿದೆ ನಮಗೆ ಸಿಕ್ಕಿದೆ. ಇದರ ಉಪಯೋಗದಿಂದ ಸಂಪೂರ್ಣವಾದ ಫಲಿತಾಂಶ ಪಡ್ಕೋಬೇಕು ಅಂದರೆ ಏನು ಕಂಪ್ನಿಯವರು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ಫಾಲೋ ಮಾಡಿದರೆ ಖಂಡಿತವಾಗಲೂ ರಿಸಲ್ಟ್ ಬರುತ್ತೆ. ಅಳತೆ ಮೀರಬಾರ್ದು, ಪ್ರಮಾಣ ಮೀರಬಾರ್ದು. ಯಾವ ಹಂತದಲ್ಲಿ ಯಾವ ಬೆಳೆಗಳಿಗೆ ಹೇಳಿದರೆ ಅವುಗಳಿಗೆ ಮಾತ್ರ ಬಳಸಿದರೆ ನಾವು ಏನು ಟಾರ್ಗೆಟ್ ಪೆಸ್ಟ್ ಏನಿದೆ, ಯಾವುದಕ್ಕಾಗಿ ಇದನ್ನು ತಯಾರು ಮಾಡಲಾಗಿದೆ, ಅದು ಸಂಪೂರ್ಣ ರಿಸಲ್ಟ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ ಇದರಲ್ಲಿ ಈ ವಿಡಿಯೋನ ನಿಮ್ಮ ಸ್ನೇಹಿತರು, ವಿವಿಧ ಬೆಳೆಗಳು, ತೊಗರಿ ಬೆಳೆಗಾರ ಇರ್ಬೋದು, ಮೆಣಸಿನಕಾಯಿ ಬೆಳೆಗಾರರು ಇರ್ಬೋದು, ಸೋಯಾಬೀನ್ ಬೆಳೆಗಾರ ಇರ್ಬೋದು, ಅವುಗಳ ಜೊತೆ ಈ ವಿಡಿಯೋನ ಅವರುಗಳ ಜೊತೆ ವಿಡಿಯೋ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.